ಸ್ನೇಹಿತರೆ ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ದ ಲಾಫ್ ಆಫ್ ತನ್ನ ಬರೆದವರು ಹೆಲೆನೆ ಸೈಯಸ್ ಹೆಲೆನೆ ಸೈಯಸ್ ಈ ಕೃತಿಯಲ್ಲಿ ಏನ್ ಹೇಳ್ತಾರೇಶನ್ ಅಥವಾ ನ್ಯೂ ರೆವಲ್ಯೂಷನ್ ಹೇಗಿರಬೇಕು ಎಂದು ಮುಖ್ಯವಾಗಿ ಇಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಹೇಳಲಾಗುತ್ತದೆ ಮಹಿಳೆ ಯೂಶ್ವಲಿ ಏನ್ ಅಂದ್ರೆ ಒಂದಷ್ಟು ದುಃಖಗಳಿಗೆ ಈಡಾಗಿ ಬರೀ ಅಳ್ತಾ ಸಮಾಧಾನ ಮಾಡಿಕೊಳ್ತಾಳೆ ಹಾಗಾಗಿ ನಮ್ಮ ಕವಯತ್ರಿ ಲಿಟ್ರೇಚರನ್ನು ಮಾಧ್ಯಮವಾಗಿಡ್ಕೊಂಡು ಮಹಿಳೆಯರಿಗೆ ನೀವು ಯಾವ ಥರ ಮುಂದೆ ಬರಬೇಕು ನಿಮ್ಮ ದುಃಖಗಳಿಗೆ ಯಾವ ಸೊಲ್ಯೂಷನ್ ಇದೆ ಅನ್ನೋದನ್ನು ತಿಳಿಯಪಡಿಸಿದ್ದಾರೆ ಹಾಗಿದ್ರೆ ಬನ್ನಿ ಕೃತಿಕಾರರಾದ ಹೆಲೆನಾ ಸಯ್ಯಸ್ ಅವರ ಕುರಿತು ನೋಡೋಣ ಆರಂಭದಲ್ಲೇ ಇದೊಂದು ಫೆಮಿನಿಸ್ಟ್ ಬೇಸ್ಡ್ ಅಥವಾ ಮಹಿಳಾ ವಾದದ ಕುರಿತಾದ ಕೃತಿ ಎಂದು ಗೊತ್ತಾಗುತ್ತದೆ ಹೆಲೆನಾ ಸಯ್ಯಸ್ ಅವರ ಜನ್ಮವಾದದ್ದು ಫೈವ್ ಜೂನ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಕೃತಿ ಬರೀಬೇಕಾದ್ರೆ ಅವರು ಎಂಬತ್ತ ಮೂರು ವರ್ಷದ ವಯಸ್ಸಿನವರಾಗಿದ್ದರು ಅಲ್ಜೀರಿಯಾದಲ್ಲಿ ಬದುಕ್ತಾ ಇದ್ದರು ಇವರ ಪ್ರಸಿದ್ಧ ಕೃತಿ ಒಂದು ನಾಟಕವಾಗಿದ್ದು ತಂಬರ ಸರ್ಲಾ ಡೀಗ್ ಅನ್ನೋದು ಎರಡು ಸಾವಿರ ಹತ್ತರಲ್ಲಿ ಅದು ಪಬ್ಲಿಷ್ ಆಯಿತು ಇವರು ಯುರೋಪಿಯನ್ ಗ್ರ್ಯಾಜುಯೇಟ್ ಸ್ಕೂಲಲ್ಲಿ ಲರ್ನಿಂಗ್ ಮುಗಿಸಿದ್ರು ಹಾಗೆ ಕಾರ್ನ್ವೆಲ್ ಯೂನಿವರ್ಸಿಟಿಯಲ್ಲೂ ಕೂಡ ತನ್ನ ಸ್ಟಡಿಯನ್ನು ಮಾಡಿದ್ದಾರೆ ಇವರು ಫ್ರೆಂಚ್ ಭಾಷೆಯಲ್ಲಿದ್ದ ಮಹಿಳಾ ವಾದದ ಸಾಹಿತಿಯಾಗಿದ್ದರು ಪ್ರಸ್ತುತ ನಾವು ನೋಡ್ತಾ ಇರುವ ಕೃತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ಪಬ್ಲಿಷ್ ಮಾಡಲಾಯಿತು ಪಬ್ಲಿಷ್ಗೊಂಡ ನಂತರ ಈ ಕೃತಿ ಬಹಳಷ್ಟು ಪ್ರಶಂಸೆಗೆ ಒಳಗಾಗ್ತದೆ ಹಾಫ್ ಆಫ್ ಮೆಡುಸಾ ಅನ್ನೋದೊಂದು ಎಸ್ಸೆ ಅಂದರೆ ವಿಶ್ಲೇಷಣಾತ್ಮಕ ಪ್ರಬಂಧವಾಗಿದೆ ಇದರ ಮುಖ್ಯ ಟಾಪಿಕ್ ಬಂದು ಫ್ರಾನ್ಸ್ನಲ್ಲಿದ್ದ ಫೆಮಿನಿಸಮ್ ಹಾಫ್ ಆಫ್ ಮೆಡುಸಾ ಅನ್ನೋದು ಒಂದು ವೇ ಆಫ್ ಥಿಂಕಿಂಗ್ ಅಥವಾ ಇದೊಂದು ನ್ಯೂ ವೇ ಆಫ್ ಥಿಂಕಿಂಗ್ ಮಹಿಳೆಯರ ಕುರಿತಾಗಿ ಹೊಸ ರೀತಿಯಲ್ಲಿ ಆಲೋಚಿಸುವುದು ಅಥವಾ ಹೊಸ ರೀತಿಯಲ್ಲಿ ಬರೆಯುವುದು ಈ ಕೃತಿಯ ಮುಖ್ಯಾಂಶವಾಗಿದೆ ಮಹಿಳೆಯರ ಕುರಿತಾಗಿ ಹೊಸ ಐಡಿಯಾಲಜಿಗಳನ್ನು ಸಮಾಜದಲ್ಲಿ ಬೆಳೆಸುವುದು ಹಾಗೆಯೇ ಸಮಾಜದಲ್ಲಿ ಬರುವಂತಹ ಕೃತಿಗಳಲ್ಲಿ ಅದನ್ನು ಒಳಗೊಳಿಸುವುದು ಈ ಮಹಿಳಾ ವಾದ ಅನ್ನುವ ವಿಷಯದ ಮೇಲೆ ಪುರುಷ ಯಾವತ್ತೂ ತನ್ನ ನಿಯಂತ್ರಣವನ್ನು ಸಾಧಿಸುತ್ತಲೇ ಬಂದಿದ್ದಾನೆ ಪ್ರತಿ ಬಾರಿಯೂ ಮಹಿಳಾವಾದದ ವಿಷಯಗಳು ಬಂದಾಗ ಅದನ್ನಲ್ಲೇ ತಡಿ ಹಿಡಿಯಲಾಗುತ್ತದೆ ಇಲ್ಲದಿದ್ದರೆ ಒತ್ತಡಗಳನ್ನು ಹೇರಲಾಗುತ್ತದೆ ಅನಾದಿ ಕಾಲದಿಂದಲೂ ನಮ್ಮ ಸಮಾಜದಲ್ಲಿ ಯಾವ ನಡವಳಿಕೆಗಳು ನಡೆದುಕೊಂಡು ಬಂದಿದೆ ಯಾವ ಆಚರಣೆಗಳಿದೆ ಅಥವಾ ಯಾವ ಸ್ಟೀರಿಯೋ ಟೈಪ್ ಇದೆ ಮಹಿಳೆಯರ ಕುರಿತಾಗಿರ್ಬೋದು ಅಥವಾ ಬೇರೆ ವಿಷಯದ ಕುರಿತಾಗಿರ್ಬೋದು ಅದೇ ವಿಷಯಗಳು ಈಗಲೂ ನಡೀತಾ ಇದೆ ಬಿಟ್ಟರೆ ಅದರ ಕುರಿತಾಗಿ ಯಾವುದೇ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇಲ್ಲ ಯಾಕೆ ಹೀಗಾಗ್ತದೆ ಯಾಕೆ ಹೀಗೆ ಮಾಡಿದರೆ ಅದು ಸಾಧ್ಯವಿಲ್ಲವೇ ಅನ್ನೋದನ್ನು ನಾವು ಯ ಎಲ್ಲೂ ಪ್ರಶ್ನಿಸ್ತಾ ಇಲ್ಲ ಯಾವುದೇ ರೀತಿಯ ಸಾಮಾಜಿಕ ದಬ್ಬಾಳಿಕೆ ಇರ್ಬೋದು ಅಥವಾ ಲಿಂಗತ್ವ ಆಧಾರಿತ ಮಹಿಳೆಯರ ಮೇಲೆ ಆಗುವಂತಹ ದಬ್ಬಾಳಿಕೆ ಇರ್ಬೋದು ಯಾವ ದಬ್ಬಾಳಿಕೆ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಸಿಗುವಂತಹ ಉತ್ತರ ಹಿಸ್ಟ್ರಿ ಆಫ್ ರೀಸನ್ ಇದಕ್ಕೆ ಇಂಥದೇ ಆದ ರೀಸನನ್ನು ಹಿಂದಿನ ಕಾಲದಲ್ಲಿ ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಅದಕ್ಕೆ ಬರೆದಿಟ್ಟಿದ್ದಾರೆ ಅಥವಾ ಅದು ವಾಡಿಕೆಯಲ್ಲಿ ನಡ್ಕೊಂಡು ಬಂದಿದೆ ಆ ಎಲ್ಲ ನಂಬಿಕೆಗಳು ಅಥವಾ ಸಿದ್ಧಾಂತಗಳೇನೇ ನಾವು ದ ರಿಲಿಜನ್ ಆಫ್ ಫಾದರ್ ಅಂದರೆ ಎಲ್ಲ ಧರ್ಮಗಳ ತಂದೆ ಅನ್ನುವ ರೀತಿಯಲ್ಲಿ ಧರ್ಮಕ್ಕೆ ಅದರದೇ ಆದ ಚೌಕಟ್ಟಿದ್ದರೂ ಅದಕ್ಕೆ ಮೀರಿದಂತಹ ಸ್ಟೀರಿಯೋಟೈಪ್ಗಳು ಇರುತ್ತವೆ ಸಮಾಜದಲ್ಲಿ ಕಾಣುವಂತಹ ವ್ಯವಸ್ಥೆ ಕೂಡ ಅದೇ ರೀತಿ ಸಾಕ್ತಾ ಇದೆ ಅದು ಪುರುಷನಿಂದ ಮಾಡಲ್ಪಟ್ಟಿದೆ ಮತ್ತು ಪುರುಷನಿಗೋಸ್ಕರ ಮತ್ತು ಪುರುಷನಿಗಾಗಿಯೇ ಮಾಡಿದೆ ಅದರಲ್ಲಿ ಮಹಿಳೆಯ ಪಾತ್ರ ಏನೂ ಇಲ್ಲ ಇಲ್ಲಿ ಕವಾಯತ್ರಿ ಆ ಪ್ರಶ್ನೆಯನ್ನು ಕೇಳ್ತಾರೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಮಹಿಳೆಯ ವಿರೋಧವಾದ ವಾದ ಯಾಕೆ ಇರುವುದು ಸಮಾಜದಲ್ಲಿನ ಈ ಎಲ್ಲ ಒತ್ತಡಗಳ ಹಿಂದೆ ಇರುವುದು ಬರೀ ಪುರುಷರೇ ಅಂತ ಹೇಳುವ ಹಾಗಿಲ್ಲ ಪುರುಷರು ಮಾಡಿದಂತಹ ಬೇರೆ ಬೇರೆ ಕಾನೂನನ್ನು ಬ್ಲೈಂಡಾಗಿ ಫಾಲೋ ಮಾಡಿಕೊಂಡು ಬರ್ತಾ ಇರೋದು ಮಹಿಳೆಯರೇ ಮಹಿಳೆಯರಿಗೆ ಭಯದ ವಾತಾವರಣವನ್ನು ಕಲ್ಪಿಸಲಾಗುತ್ತದೆ ಮತ್ತು ಅವರನ್ನು ಒತ್ತಡದಲ್ಲಿ ದೂಡಿದ ಕಾರಣ ಈ ಪರಿಸ್ಥಿತಿ ಉದ್ಭವವಾಗುತ್ತದೆ ಕವಯತ್ರಿಯಲ್ಲಿ ಹೇಳ್ತಾರೆ ನಾವೇ ಆ ಮಾರ್ಗವನ್ನು ಚೂಸ್ ಮಾಡಿಕೊಂಡಿದ್ದೇವೆ ನಾವು ಪುರುಷರ ಒತ್ತಡದಲ್ಲಿರಬೇಕು ಪುರುಷರನ್ನು ಕಂಡ್ರೆ ಭಯಪಡಬೇಕು ಪುರುಷರಿಗೆ ನಮ್ಮಿಂದ ಆದಷ್ಟು ಗೌರವವನ್ನು ಅರ್ಪಿಸಬೇಕು ಎನ್ನುವುದು ಮುಖ್ಯವಾಗ್ಯೂ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಕುರಿತು ಯಾವುದೇ ಗೌರವ ಭಾವನೆ ಇಟ್ಟುಕೊಳ್ಳದೆ ಈರ್ಷೆ ಅಥವಾ ಒಂದು ಜಲಸ್ ಫೀಲ್ ಅನ್ನು ಇಟ್ಕೊಳ್ತಾಳೆ ಅದೇ ಮುಖ್ಯ ಕಾರಣವಾಗ್ತದೆ ಹಾಗಾಗಿ ಯಾವ ಪರಿಸ್ಥಿತಿಯಲ್ಲಿ ಒಬ್ಬ ಮಹಿಳೆಗೆ ಇನ್ನೊಬ್ಬ ಮಹಿಳೆಯ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ಪುರುಷ ಆ ಸ್ಥಾನವನ್ನ ತುಂಬುತ್ತಾನೆ ಮತ್ತು ಉನ್ನತವಾದ ಏಳಿಗೆಯನ್ನ ಎಲ್ಲ ಸ್ಥಾನಮಾನಗಳನ್ನ ಪಡ್ಕೊಳ್ತಾನೆ ಇದು ಮಹಿಳೆಗೆ ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ರೂ ಅವಳದನ್ನು ಒಪ್ಪಿಕೊಳ್ತಾಳೆ ಮುಖ್ಯವಾಗಿ ಆ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿದ್ದು ಮಹಿಳೆಯರೇ ನಾವೇ ಆ ಪರಿಸ್ಥಿತಿಯನ್ನ ಉಂಟಾಗಲು ಕಾರಣೀಭೂತರು ನಮಗೆ ಈ ವ್ಯವಸ್ಥೆಯ ಬದಲಾವಣೆಯಾಗುವುದು ಬೇಕಾಗಿಲ್ಲ ಈ ಎಲ್ಲದರ ಅರಿವಿರುವ ಪುರುಷ ಸ್ತ್ರೀಯನ್ನು ತನ್ನ ಆಯುಧವಾಗಿ ಏಳಿಗೆಯ ಆಯುಧವಾಗಿ ಬಳಸಿಕೊಳ್ತಾನೆ ಬಿಟ್ಟರೆ ತನ್ನ ಪರಿಶ್ರಮದಿಂದ ಸಿಕ್ಕಿದಂತಹ ಯಶಸ್ಸನ್ನು ಅವಳಿಗೆ ಅರ್ಪಿಸಲಿಕ್ಕೆ ರೆಡಿ ಇರೋದಿಲ್ಲ ಎಲ್ಲ ಮಾಡುವ ಮಹಿಳೆಯನ್ನು ಸಮಾಜದ ಎಲ್ಲ ವಿಧಗಳಲ್ಲೂ ಆಕೆ ಇಂಪ್ರೂವ್ ಆಗಬೇಕು ಅವಳು ಅವಳು ಬೆಳೀಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತದೆ ಅಂದರೆ ಸಮಾಜದಲ್ಲಿ ಯಾವೆಲ್ಲ ಪರಿಸ್ಥಿತಿ ಇದೆ ಅದೆಲ್ಲವನ್ನು ನಾವೇ ಮೌನವಾಗಿ ಒಪ್ಪಿಕೊಂಡು ಆ ಅದು ಸರಿಯಿಲ್ಲ ಇದು ಸರಿ ಅಂತ ಹೇಳುವುದರಲ್ಲಿ ಅರ್ಥವಿದೆಯೇ ಕವಾಯತ್ರಿ ಮುಂದುವರೆದು ಹೇಳ್ತಾರೆ ಸ್ತ್ರೀ ಹೇಗಿರಬೇಕು ಎಂದರೆ ಬೇರೆ ಬೇರೆ ವಿಷಯಗಳಲ್ಲಿ ಆಕೆ ಪರಿಣತಿಯನ್ನು ಹೊಂದಬೇಕು ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಆಕೆ ಬರಬೇಕು ತನ್ನ ಸಾಹಿತ್ಯದ ಮೂಲಕವೇ ಸಮಾಜದ ದೃಷ್ಟಿಕೋನವನ್ನು ಆಕೆ ಬದಲಾಯಿಸಲು ಸಾಧ್ಯ ಆಲೋಚನೆಗಳಲ್ಲಿ ಹೊಸ ಆವಿಷ್ಕಾರದ ಅಗತ್ಯತೆ ಇದೆ ಎಲ್ಲ ಬದಲಾವಣೆಗಳು ನನ್ನ ಕಾರಣದಿಂದ ಆದರೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಇಲ್ಲಿ ಪ್ರಬಂಧಕಾರ್ತಿ ಮುಂದುವರಿತಾ ಹೇಳ್ತಾರೆ ನನ್ನ ಎದುರೇ ಯಾವುದಾದ್ರೂ ಒಂದು ಮಹಿಳೆಗೆ ತೊಂದರೆಯಾಗ್ತಾ ಇದ್ರೆ ನಾನದನ್ನು ಕಣ್ಣು ಮುಚ್ಚಿ ನೋಡ್ತಾ ಇದ್ರೆ ನಾನದನ್ನು ಸಹಿಷ್ಣುವಾಗಿ ಎಲ್ಲವನ್ನು ಸಹಿಸ್ತಾ ಹೋದರೆ ನನ್ನಷ್ಟು ಕೆಟ್ಟ ವ್ಯಕ್ತಿ ಬೇರೆ ಯಾರು ಇರಲಿಕ್ಕೆ ಸಾಧ್ಯವೇ ಆದರೆ ನಾನೊಬ್ಳು ಎಂಥ ಪ್ರಗತಿಶೀಲವಾದ ಬರಹಗಾರ್ತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ನಾನು ಅವಳಿಗೆ ಆ ಸಂದರ್ಭದಲ್ಲಿ ಸಹಾಯಕಳಾಗಿರಬೇಕು ಮಾರ್ಗದರ್ಶಕಳಾಗಿರಬೇಕು ಅಥವಾ ಅವಳ ಸಪೋರ್ಟರ್ ಆಗಿ ಕೆಲಸ ಮಾಡಬೇಕು ಹಾಗಾದರೆ ಮಾತ್ರ ನಾನೊಬ್ಬಳು ಪ್ರಬಲ ನಾರಿ ಎನಿಸ್ತೇನೆ ನಾನು ಮಾತಾಡದೆ ಸುಮ್ಮನೆ ನಿಂತರೆ ನೀವೆಲ್ಲ ನನ್ನನ್ನು ಹುಚ್ಚಿ ಎಂದು ಕರೀಬಹುದು ಹೌದು ನಾನು ನಿಜವಾಗಿಯೂ ಹುಚ್ಚಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯವಸ್ಥೆಗಳಿಗೆ ನಾನು ರಿಪ್ಲೈ ಮಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲ ಸಂದರ್ಭಗಳಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತದೋ ಆ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತಿ ಮಾತಾಡಲೇಬೇಕು ಮಾತಾಡಿದ್ರೆ ಮಾತಾಡುವ ಶಕ್ತಿಯನ್ನ ಭಗವಂತ ನಿಮಗೆ ನೀಡ್ತಾನೆ ಒಬ್ಬಳು ಮಹಿಳೆಯಾಗಿ ಇನ್ನೊಂದು ಮಹಿಳೆಯ ಮೇಲೆ ಯಾವುದೇ ಕಾರಣಕ್ಕೂ ತೊಂದರೆಯಾಗುವುದನ್ನ ದಬ್ಬಾಳಿಕೆಯಾಗುವುದನ್ನ ಸಹಿಸೋದಿಲ್ಲ ಮತ್ತು ನಾನು ಆ ದಬ್ಬಾಳಿಕೆಯನ್ನ ಮಾಡ ಬಯಸೋದಿಲ್ಲ ಯಾಕಂದರೆ ನಾನೊಂದು ಆಧುನಿಕ ವ್ಯವಸ್ಥೆಯಲ್ಲಿನ ಮಹಿಳೆಯಾಗಿದ್ದೇನೆ ಹೊಸ ಜನರೇಷನ್ ಅಲ್ಲಿ ಕೂಡ ಮಹಿಳೆಯರದ್ದು ಕೆಲವೊಂದು ತಪ್ಪುಗಳಿದೆ ಆಕೆ ತನ್ನ ಮುಖಕ್ಕೆ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಬರ್ತಾಳೆ ಮಾಡಿದ್ರೆ ನಾವು ಪುರುಷರಿಗೆ ಸಮಾನ ಎನ್ನಿಸೋದಿಲ್ಲ ಪ್ರಸ್ತುತ ಕಾಲದಲ್ಲಿನ ಮಹಿಳೆ ಮೇಕಪ್ ಮಾಡಿಕೊಂಡು ತನ್ನ ತನವನ್ನ ಅಥವಾ ಸ್ವಾಭಿಮಾನವನ್ನ ಅದರಲ್ಲೇ ಅಡಗಿಸಿಕೊಂಡು ಪುರುಷ ಮಾಡಿದ ಎಲ್ಲಾ ಕೆಲಸಗಳನ್ನು ಒಪ್ಪಿಕೊಂಡು ತನ್ನ ಮೇಲಿನ ದಬ್ಬಾಳಿಕೆಯನ್ನು ಒಪ್ಪಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಬದಲಾಗಿ ಅದೆಲ್ಲ ಪರಿಸ್ಥಿತಿಯನ್ನು ಎದುರಿಸಿ ತೊಂದರೆಯಾದಾಗ ಮಾತನಾಡುವ ಧ್ವನಿಯಾಗಬೇಕು ಆಕೆ ಎಲ್ಲವನ್ನು ಎದುರಿಸಬೇಕು ಸ್ವಾಭಿಮಾನವನ್ನು ತೋರ್ಪಡಿಸಬೇಕು ಹೀಗೆಯ ಸಾಲುಗಳಲ್ಲಿ ಕಾದಂಬರಿಕಾರ್ತಿ ಬರೀತಾರೆ ಮಹಿಳೆ ಅನ್ನೋವಳು ಯಾವುದೇ ಕಾರಣಕ್ಕೂ ದುರ್ಬಳಲು ಅಲ್ಲ ಅಲ್ಲ ಆಕೆ ತುಂಬ ಸ್ಟ್ರಾಂಗ್ ಆಗಿರೋ ಪರ್ಸ್ನಾಲಿಟಿಯನ್ನು ಹೊಂದಿದ್ದಾಳೆ ತುಂಬ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದಾಳೆ ಅದನ್ನು ಬಳಸುವ ರೀತಿ ಮಾತ್ರ ಸರಿಯಾಗಿಲ್ಲ ನಿಜ ಅಲ್ವ ಸ್ನೇಹಿತರೆ ನಿಮಗೇ ನೆನಸ್ತಿದೆ ಈ ವಿಷಯದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು